ಅದು ಪೂರ್ತಿಯಾಗಿ ನೀವು ಫೋನ್ ಕೂಡ ಇಟ್ಕೊಳ್ಳೋ ಹಾಗಿಲ್ಲ. ಏಯ್ ನಿರಪ್ಪ ಸರ್ ಯೋಗೇಶ್ ಅವರೇ, ಈಗ ಏಯ್ ನಮ್ಮವರ ಯಾರವ್ರು ಕೇಳಿ ಆಯ್ತು, ನಿಮ್ ನಿಮ್ ಬಗ್ಗೆ ಮಾತಾಡೋದೆಲ್ಲ ಮುಗಿತದ, ಮಾತಾಡಬಾರ್ದು. ಈಗ ಮೇಡಮ್ ರಾತ್ರಿ ಕಾರ್ಯಕ್ರಮ ನೋಡಿದ್ರೆ ಮೇಡಮ್ ನೀವು ಪವರ್ ಟಿ ವಿದು ನಾವು ಲಿಂಕ್ ಕಳಿಸ್ತೀವಿ ಸಾಧ್ಯ ಆದ್ರೆ ನೋಡಿ, ಅದರಲ್ಲಿ ಬಹಳ ಸ್ಪಷ್ಟವಾಗಿ ಈ ತರಕ್ಕೆ ದುಡ್ಡು ಕೊಟ್ಟ ಮೇಲೆ ಎಡಗೈಗೋ ಬಲಗೈಗೋ ಸೀಲ್ ಹಾಕ್ತಾರೆ ಕೈಗೆ, ಇದೇ ಚೆಕ್ ಪೋಸ್ಟ್ ಅಲ್ಲಿ ಆಗಿರೋದು. ಯಾವ ಕಾರಣಕ್ಕೆ ಹಾಕಿರ್ಬೋದು ಸರ್? ಅವರು ಬಿಲ್ಗೆ ತಂದಿಲ್ಲ, ನಾವು ಹತ್ರ ನೋಡಿರ್ಬೋದು ಅಷ್ಟೇ ಅವ್ರದ್ದು, ನಮ್ಗೆ ನಾವಂತ ಹಾಕಲ್ಲ, ಬಿಲ್ಲು ಪರ್ಮಿಟ್ ತಂದ್ಮೇಲೆ ಬಿಲ್ಗೆ ಹಾಕೋದು ಹಂಗೆಲ್ಲ ಮಾಡೋಣ. ಇಲ್ಲಿ ಇದನ್ನ ಸಿಸಿ ಟಿವಿ ಇಲ್ಲಿ ಕವರ್ ಆಗಲ್ವಾ? ಇದಕ್ಕೆ ಇಲ್ಲಿಗೆ ಯಾಕೆ ಕವರ್ ಆಗಲ್ಲ? ದುಡ್ಡು ಎಲ್ಲ ಇಲ್ಲೇ ತಗೊಳೋದು? ಎಲ್ಲಿ ಇಲ್ಲ ಕೊಡೋದು ಮೇಡಮ್, ದುಡ್ಡು ತಗೊಳೋ ಜಾಗದಲ್ಲಿ ಯಾಕೆ ಸಿಸಿ ಟಿವಿ ಇಟ್ಟಿಲ್ಲ? ಈಗ ನೀವೇ ಅಲ್ವಾ ಸರ್ ಪಾಪ, ಅವ್ರಿಗೆ ಕೇಳ್ಬಾರ್ದು. ನೋಡಿ ಮೇಡಮ್, ನಿಮ್ದು ಅದು ಇದಿಲ್ಲ ಅಂದ್ರೆ ಬೇಗ ತರಿಸ್ಕೊಂಡು ಹಾಕ್ಸ್ಕೊಳ್ಳಿ, ಇವತ್ತು ತಂದಿಲ್ಲ. ಹ್ಮ್ ಸರ್, ಈಗ ಏನಂದ್ರಿ ನಾನು ಏನಂದೆ ನಾನು ಇಲ್ಲಿಗೆ ಯಾಕೆ ಸಿಸಿ ಟಿವಿ ಕವರ್ ಆಗೋದಿಲ್ಲ ಕಮಿಷನರ್ ಹೇಳಿ ಸರ್ ಆಗ್ತಾರೆ ಅಂತ ಎಲ್ಲ ಕಡೆ. ಯಾರು ಕಮಿಷನರು? ಶಿವಕುಮಾರ್. ಏನು ಅವ್ರ ಐಎಸ್ ಆಫೀಸರ? ಐಪಿಎಸ್. ಅವರಿಗೆ ಇಲ್ಲಿ ಸಿಸಿ ಟಿವಿ ಇಲ್ಲಿ ಹಾಕ್ಬೇಕು ಅನ್ನೋದೇನು ಐಡಿಯಾನೇ ಇಲ್ಲ. ಮತ್ ಅಲ್ಲ, ಮುಖ್ಯವಾಗಿ ಟ್ರಾನ್ಸಾಕ್ಷನ್ ಆಗುವಂತ ಜಾಗಕ್ಕೆ ಸಿಸಿ ಟಿವಿ ಇಟ್ಟಿಲ್ಲ, ಅದೆಲ್ಲೋ ಕೆಳಗಡೆ ತೋರಿಸ್ತಾ ಇದೆ ಅಂದಾಗ ಇಲ್ಲಿ ಸಿಸಿ ಟಿವಿ ಹಾಕಿ ಏನು ಉಪಯೋಗ? ಅಲ್ಲ ಇರ್ಬೇಕು, ಅದೇನು ಹೇಳ್ತಾರಲ್ವಾ, ಇರ್ಬೇಕಾಗಿರೋ ಜಾಗದಲ್ಲಿ ಇಲ್ಲ ಅಂದ್ಮೇಲೆ ಬೇರೆ ಕಡೆ ಇದೇನು ಉಪಯೋಗ? ಸರಿ, ಈಗ ನೀವು ಮೇಡಮ್ ಇವತ್ತು ಇಲ್ಲ ಏನೋ ಕೈಗೆ ಸೀಲ್ ಹಾಕುವಂತದ್ದು ಅಲ್ವಾ? ಇವತ್ತಲ್ಲ, ರೆಗ್ಯುಲರ್ ಹಾಕಲ್ಲ, ನಾವಂತೂ ಹಾಕಲ್ಲ. ಅಲ್ಲ, ನಾವ್ ನೋಡಿದೀವಿ ಟಿವಿನಲ್ಲಿ, ಹಾಗಾಗಿ ಪರ್ಮಿಟ್ ಕೊಡ. ಎಷ್ಟಪ್ಪ ಪರ್ಮಿಟ್? ಎಷ್ಟು ರೂಪಾಯಿ? ಕರೆಕ್ಟ್ ಕೊಟ್ಟು ಕೊಟ್ಟಿಟ್ಟು ಮೊದಲೇ ನಾನು. ಎಷ್ಟಪ್ಪ ಹಣ? ಹಿಂದಿ ಇಂಗ್ಲಿಷ್ ತಮಿಳ? ಎಷ್ಟು ಕೊಡ್ತೀಯ? ರೆಗ್ಯುಲರ್ ಆಗಿ ಎಷ್ಟು ಕೊಡ್ತೀರ ಅಂತ ಕೇಳಿ. ರೆಗ್ಯುಲರ್ ಆಗಿ ಎವ್ಳು ಕಾಸು ಕೊಡಿದ್ರಿ ಅಂತ ಕೇಳ? ನಾನ್ನೂರು ರೂಪಾಯಿ. ಗೌರ್ಮೆಂಟ್ ಫೀಸ್ ಎವ್ಳು? ಗೌರ್ಮೆಂಟ್ ಫೀಸ್ 400. 400 ನೀವು ಕೊಡಿದ್ರಿ ಬೇರೆ ಎಷ್ಟ ಕೊಡುತ್ತಿಲ್ಲ, ಭಯ ಇಲ್ಲ ಭಯ ಯಾವತ್ತೆ ತಿಂಗಳಿಗೆ ಹಾಕ ಮೈ ತೊಂದ್ರೆ ಕರೆಕ್ಟಾಗಿ ಕೊಡ್ತಾವ ನಾನು. ಎಷ್ಟು ಆಗ್ತದೆ ಈಗ? 130 ರೂಪಾಯಿ ಆಗ್ತದೆ. ಈಗ ಎಷ್ಟು ಕೊಡ್ತೇವೆ? 50 ರೂಪಾಯಿ ವಾಪಸ್ ಕೊಡ್ಬೇಕು ಅಷ್ಟೇ. ಅವ್ನಿಗೆ 500 ರೂಪಾಯಿ ಕೊಟ್ಟ, ಈಗ 400 ರೂಪಾಯಿ ಅಂತೇ. ನೀನು 400 ರೂಪಾಯಿ ಸೊಳ್ರೆ ನೀ 330. ಎಷ್ಟು ಸರ್ ಅದು? 333 ರೂಪಾಯಿ. 333 ಏನಂತಾರೆ? 33 ರೂಪಾಯಿ ಗೌರ್ಮೆಂಟ್ ಕಟ್ಟ. 400 ರೂಪಾಯಿ ಕಟ್ಟರೆ ಗೌರ್ಮೆಂಟ್ ಲಂಚಮ್ಮ. ಇವ ಇದು ಕೊಟ್ಟಾದ್ಮೇಲೆ ಕೈಗೆ ಸೀಲ್ ಹಾಕ್ತಾರ ಇಲ್ಲಿ? ಬಿಲ್ಲೆಲ್ಲ ಬೇರೆಯವ್ರು ನಿಮ್ಗೆ ಹಾಕಲ್ಲ, ಯಾವ್ದೇ ಇರ್ಬೋದು, ಬೇರೆ ಯಾರಿಗಾದ್ರು ಹಾಕ್ಬೋದು. ಸೊ ಸಾಮಾನ್ಯವಾಗಿ ಇಲ್ಲಿ 500 ರೂಪಾಯಿ 400 ರೂಪಾಯಿ ತಗೊಳ್ತಾರ, 500 ರೂಪಾಯಿ ತಗೊಳ್ತಾರ? ಸರ್ ಕೊಡ್ತಾ ಚಿಲ್ಲರೆ ಗೊತ್ತಿಲ್ಲ. 500 ರೂಪಾಯಿ ಗೊತ್ತಾ ಚಿಲ್ಲರೆ ಗೊತ್ತಿಲ್ಲ. ಎಷ್ಟು ಕೊಡ್ತಾರೆ ಚಿಲ್ಲರೆ? ಸರ್ ಒಂದು ಟೈಮ್ ಮಾಸ ಬರೋಣ ಸರಿ. ನಾರ್ಮಲ್ ಆಗಿ ಎಷ್ಟು ಒಂದ್ ಸಲ ಬರ್ತೀಯ ನೀನು ಇದು ರೋಡಲ್ಲಿ? ತಮಿಳ್ನಾಡು ಎಲ್ಲಿಂದ ಬರ್ತಾ ಇರೋದು? ಹೆಂಗಿಂದ? ತಮಿಳ್ನಾಡಿನಿಂದ. ಅಲ್ಲಿ ತಮಿಳ್ನಾಡಲ್ಲಿ ಎಲ್ಲಿ? ಚೆನ್ನೈಯಿಂದ. ಎಲ್ಲಿಗೆ? ಬೆಂಗಳೂರಿಗೆ? ಮೈಸೂರಿಗೆ. ಸೊ ಈಗ 400 ರೂಪಾಯಿ ಅಂತ ಹೇಳ್ತಿದ್ದೀರಲ್ಲಪ್ಪ, ಅಲ್ಲಿ 330 ಬಿಲ್ಲು ಏನ್? ನೀನೇನ್ ತಲೆ ಕೆಡ್ಸ್ಕೊಬೇಡ, ನಿಂಗೇನು ಆಗಲ್ಲ. ಟಿವಿನಲ್ಲಿ ನಿನ್ನೆ ಎಲ್ಲ ಬಂದಿದೆ ಇಲ್ಲಿ, ಅವ್ರು 500 ರೂಪಾಯಿ ತಗೊಂಡು ಕೈ ಸೀಲ್ ಹಾಕೋದು ಹೀಗಾಗಿ ಮಾಡೋದು ಇವೆಲ್ಲ ಮಾಡ್ತಾರೆ ಅದಕ್ಕೆ. ಸೊ ಅದಕ್ಕೆ ನಿನ್ಗೇನು ಪರವಾಗಿಲ್ಲ ಬಿಡು. ಸರಿ, ಈಗ ಯೋಗೇಶ್ ಅವರ, ನೀವು ರಾತ್ರಿ ಕಾರ್ಯಕ್ರಮದಲ್ಲಿ ಇಲ್ಲಿ 4.5 ಲಕ್ಷ ರೂಪಾಯಿ ಒಬ್ಬ ಏನು ಟೀ ಮಾರೋನು ಅವನ ಹತ್ರ ಅವರು ಒಂದ್ ರೀತಿಯಲ್ಲಿ ತಗೊಂಡು ಹೋಗಿದ್ದಾರೆ ಪವರ್ ಟಿವಿ ಅವರು. ಯಾರ ವ್ಯಕ್ತಿ? ಯಾರ ಪವರ್ ಟಿವಿ ಅವರ? ಇವರ ಪವರ್ ಟಿವಿ ಅವರು ಯಾರೊಬ್ಬ ಹತ್ರ ತಗೊಂಡು ಹೋಗಿದ್ದಾರೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಆತನಿಗೂ ನಿಮ್ಗೆ ಸಂಬಂಧ ಇಲ್ಲ. ಆದ್ರೆ ಯಾರು ಖಾನ್ ಇರ್ಬೇಕಲ್ವಾ? ಖಾನ್ ಅಂತ ಯಾರು? ಏನ್ ಖಾನು? ಏನ್ ಖಾನ್? ಅವರು ನಾಸಿರ್ ಅಹಮದ್ ಖಾನ್. ಅವರು ಪವರ್ ಟಿವಿ ಅವರಿಗೆ ಫೋನ್ ಮಾಡಿ ರಾತ್ರಿ ನೀವು ಅವರ ಅವನತ್ರ ಲಗೇಜ್ ಏನೋ ತಗೊಂಡು ಹೋಗಿದ್ದೀರಾ, ಆ ಲಗೇಜ್ ಕೊಟ್ಬಿಡಿ ಸಾರ್ ಅಂತಾರೆ. ಅವ್ರಿಲ್ವಾ ಇವತ್ತು ನಾಸೀರ್ ಅಹಮದ್ ಅವರು? ಯಾಕಿಲ್ಲ ಅಲ್ಲಿ ಜಯನಗರ ಜಯನಗರದಲ್ಲಿ. ಇಲ್ಲೇನು ಬಂದಿದ್ರು ಅವತ್ತು ರಾತ್ರಿ? ಅಲ್ಲಿ ಒಂದ್ ದಿವಸ ಇಲ್ಲಿ ಒಂದ್ ದಿವಸ ಅಲ್ಲ, ಒಂದ್ ಮಂತ್ ಇಲ್ಲಿ ಇರ್ತಾರೆ. ಯಾವಾಗಿನ ಚೇಂಜ್ ಆಯ್ತು ಅವ್ರಿಗೆ? ನೆಕ್ಸ್ಟ್ ಮಂತ್ ಅವ್ರಿಗೆ 1ನೇ ತಾರೀಕಿನ ಚೇಂಜ್ ಆಯ್ತು. ಈಗ ನೀವು ಜಯನಗರದಲ್ಲಿ ಇದ್ರಿ, ಈಗ 1ನೇ ತಾರೀಕಿಂದ ಇಲ್ಲಿ ಬಂದಿದ್ದೀರಿ. ಸೊ ಈಗ ಅವರು ಸುಮ್ನೆ ನಾನು ಈಗ ನೀವು ಅವ್ರನ್ನ ಅವ್ರು ಇಲ್ದೇ ಇರೋದ್ರಿಂದ ನಾನು ಅವ್ರನ್ನ ಪ್ರಶ್ನೆ ಮಾಡಕ್ಕಾಗಲ್ಲ, ನಿಮ್ಗೆ ಕೇಳ್ಬೇಕು ಅಂತ ಮಾಹಿತಿ ತಗೊಳ್ಬೇಕು ಅಂತ. ಆತ ಯಾರು ನಜೀರ್ ಅಹಮದ್ ನಜೀರ್ ಖಾನು ಫೋನ್ ಮಾಡಿ ಅವನ ಹತ್ರ ಅವ್ನ ಲಗೇಜ್ ಇತ್ತು,
ಲಗೇಜ್ ಕೊಟ್ಬಿಡಿ ಅಂತ ಹೇಳ್ತಾರಂತೆ ಸೋ ನಿಮಗೆ ಆತನ ಪರಿಚಯನೇ ಇಲ್ಲ ನಾಸಿರ್ ಅಹಮದ್ ಖಾನ್ ಪರಿಚಯ ಇದೆ ಅವರು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನೀವು ಅವನೇ ಕೇಳಬೇಕಲ್ಲ ಅಲ್ಲ ಅವನೇ ಕೇಳಬೇಕು ಆದರೆ ಅವ್ರು ಅಂದಿದ್ದಾರೆ ಅಂತ ಯಾಕಂದ್ರೆ ನಾವು ಅದಕ್ಕೇನು ಸಾಕ್ಷ್ಯಾಧಾರ ನಮ್ಮ ಹತ್ರ ಇಲ್ಲ ಅವರು ಟಿ ವಿ ಅವರು ಹೇಳಿದ್ದನ್ನ ನಾನು ಕೇಳಿಸ್ಕೊಂಡು ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ನಾಸಿರ್ ಅಹಮದ್ ಖಾನ್ ಇಟ್ಕೊಂಡ ಹಾಗೆ ಇಲ್ಲಿ ಯಾರೂ ಅವ್ರು ಯಾರಿಗೋ ನಾವು ಅಂದ್ಕೊಂಡ್ರೆ ಊಹೆ ಮಾಡಿಕೊಂಡ್ರೆ ನಿಮ್ಮ ಪ್ರಕಾರ ಯಾರೂ ನಿಮ್ಮ ಸರ್ಕಾರಿ ಸಿಬ್ಬಂದಿ ಬಿಟ್ಟು ಯಾರು ಇಲ್ಲ ಇಲ್ಲಿ ಇಲ್ಲ ಇಲ್ಲ ಅವ್ರು ನೀವು ಯಾರನ್ನು ಆಚೆ ಆಗಲಿ ಯಾರು ಇವರು ಇದ್ದಾರಾ ಯಾರು ಹೋಮ್ ಗಾರ್ಡ್ ಇದ್ದಾರೆ ಅವ್ರಷ್ಟು ಜನ ಇದ್ದಾರೆ ಎಂಟು ಜನ ಅವ್ರನ್ನ ಬಿಟ್ಟು ನೀವು ಬೇರೆ ಯಾರೋ ಟೀ ಮಾರೋರು ಕಾಫಿ ಮಾರೋರು ಇನ್ನೊಬ್ಬರು ಯಾರಿಗೂ ಅಧಿಕೃತ ಏನು ಬರ್ತಾರೆ ಹೇಳ್ತೀವಿ ಬರ್ಬೇಡಿ ಅಂತ ಹೇಳ್ತೀವಿ ಈಗ ನಾನು ಜಸ್ಟ್ ಕುತೂಹಲಕ್ಕೆ ಇನ್ನೊಂದ್ಸಲ ಆ 4.5 ಲಕ್ಷ ರಾತ್ರಿ ನೀವು ನೋಡಿದ್ರೆ ಕಾರ್ಯಕ್ರಮ ನೋಡಿರ್ಬೋದು ತೋರಿಸು ಇಲ್ಲ ಇಲ್ಲ ನಾನೇ ಇದ್ದಲ್ಲ ಕಾರ್ಯಕ್ರಮದಲ್ಲಿ ನಾನೇ ಕಾರ್ಯಕ್ರಮದಲ್ಲಿದ್ದೆ ಕಾರ್ಯಕ್ರಮದಲ್ಲಿ ನಾನೇ ಇದ್ದಾಗ ನನ್ನ ಮುಂದೆ ತೆಗೆದು ಅವರು ಏನು ಮೂರು ಬಂಡಲ್ ಎ ಬಿ ಸಿ ಅಂತ ಬರ್ದಿರೋ ಬಂಡಲ್ನ ಒಂದೊಂದರಲ್ಲೂ 500 ರೂಪಾಯಿ ಮೂರು ಕಟ್ಟಿರ್ತದೆ ಒಂದು ಬಂಡಲ್ ಹೆಚ್ಚು ಕಮ್ಮಿ 1.5 ಲಕ್ಷ 1.5 ಲಕ್ಷ ಸೊ ಆಗ 4.5 ಲಕ್ಷ ರೂಪಾಯಿ ಇಲ್ಲಿ ತೋರಿಸ್ತಾರೆ ಅದನ್ನ ಇಲ್ಲಿ ಯಾರು ಟೀ ಮಾರೋದಿಕ್ಕೋ ಕಾಫಿ ಮಾರೋದಿಕ್ಕೋ ಬಂದಿರ್ತಾನೆ ಯಾವುದೋ ಒಂದು ಕೆಂಪು ಹೋಂಡಾ ಆಕ್ಟಿವಾದಲ್ಲಿ ಆತ ಹೋಂಡಾ ಆಕ್ಟಿವಾದಲ್ಲಿ ಬಂದಿರೋನ್ನ ಅವರು ತೆಗೆಸ್ತಾರೆ ನೋಡೋಣ ಅದೇನಪ್ಪ ಇದೆ ತೆಗಿಯಪ್ಪ ಅಂತ ಅವನ ಹತ್ರ ಮೊಟ್ಟೆ ಹಾಳುಮೂಳು ಏನೇನೋ ಇರುತ್ತೆ ಅದ್ರ ಜೊತೆಗೆ ದುಡ್ಡಿನ ಕಂತೆಗಳಿರುತ್ತೆ ದುಡ್ಡು ಅಂತ ಗೊತ್ತಿಲ್ಲ ದುಡ್ಡು ಕಂತೆಗಳಿರುತ್ತೆ ಕಂತೆಲ್ಲ ಇವ್ರು ತಗೊಳ್ತಾರೆ ಅದ್ರ ಬಗ್ಗೆ ಏನೋ ದುಡ್ಡು ಕೊಡೋದಿಲ್ಲ ಏಯ್ ನಮ್ಮವ್ರು ಯಾರಪ್ಪ ಸುಳ್ಳಿರ್ರಿ ಇವೆಲ್ಲ ಏನಕ್ಕೆ ಮಾತಾಡ್ಬೇಕು ಬನ್ನಪ್ಪ ಈ ಕಡೆ ಏಯ್ ಬನ್ನಪ್ಪ ಈ ಕಡೆ ಆಯ್ತಲ್ಲ ಅದು ಅದಾಯ್ತಲ್ಲ ಸ್ವಲ್ಪ ಅನ್ನ ತೋರಿಸ್ಬಿಡಿ ಅವನ ಹತ್ರ ಎಷ್ಟು ಹಾಕಿದ್ರೆ ಬಿಲ್ ಹಾಕಿದ್ರೆ ಬಿಲ್ ಹಾಕಿದ್ರು ಸರಿ ಯಾವಾಗ ಎಷ್ಟು ತಗೊಂತ ಇದ್ರಪ್ಪ ನಿಮ್ಮ ಹತ್ರ ಎವಳ ವಾಂಗ್ರಂಗ ಸರ್ ಎವಳ ಅಪ್ಪೋ ಪಕ್ಕ ವಾಂಗ್ರಂಗ್ಲ ಎಕ್ಸ್ಟ್ರಾ ವಾಂಗ್ ಮಾಟಂಗ್ಲ ನೇತು ನೆರೆಯ ಕಾಸು ಖರ್ಚಿರ್ಕಿದ್ದೆ ಅದಕ್ಕೆ ನಾ ಸೊಲ್ರ ಎಪ್ಪವೇ ಎಪ್ಪ ಅವ್ರ ಬೆಂಗ್ಳೂರ್ಗೆ ಯಾವ್ದಾರು ಎಪ್ಪ ವಾಂಗಿರ್ಕಂಗ್ಲ ಎಕ್ಸ್ಟ್ರಾ ಕರೆಕ್ಟ್ ಬಿಲ್ ಎವಳ ಇರ್ತಾವ ಅವ್ರು ವಾಂಗಿರ್ಕಂಗ್ಲ ಉಂಗಲ್ಕಿಟ್ಟ ಅದನ್ನ ಎಕ್ಸ್ಟ್ರಾ ವಾಂಗಿರ್ಕಂಗ್ಲ ಸರ್ ಅದೇ ಅದನ್ನ ಕಾಸು ಕಾಕ್ರಂಗ್ಲ முன்னாடி எல்லாம் வந்து காமிச்சதுக்கு எதனா காசு காசு கேக்குறப்ப எப்ப பண்ண கொடுத்துருக்கீங்களா இன்னும் பைசா இல்லாதுங்க தைரியமா சொல்லுங்க நான் கேட்கறேன் இல்ல சார் எதனா காசு கேக்குற 10 ரூபாய் 20 ரூபாய் எதுவுமே கேட்க மாட்டாங்களா ஏன்னா இவர் பிக்ஷுக்கு மாதிரி கேட்குறாங்க இவருக்கு எதுக்கு கட்டி கிடையாது இல்ல 10 ரூபாய் 20 ரூபாய் கூட இவர் ஒரு பிக்ஷு மாதிரி இருப்பாரு ಕಂತೆ ತಗೊಂಡು ಹೋದ ಯಾರಿಂದ ಕಿತ್ಕೊಂಡು ಹೋಗ್ತಾರೆ ಅವರು ಕಿತ್ಕೊಂಡು ಹೋಗ್ತಾರೋ ತಗೊಂಡು ಹೋಗ್ತಾರ ಯಾರಿಂದ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾವೇನೆ ಇವತ್ತು ದುಡ್ಡು ಕೊಡಬೇಕಾಗಿದೆ ಅವ್ರೇನು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾವೇನೆ ಈ ತರಕ್ಕೆ ಓಪನ್ ಆಗಿ ಟಿವಿಯಲ್ಲಿ ತೋರಿಸಿದ್ದಾರೆ ಯಾಕಂತೇಳಿ ಪೊಲೀಸರು ಬಂದಿದ್ದಾರೆ ಇನ್ನು ನಾರಾಯಣ ರಾವ್ ಅವರು ಇನ್ನು ಎಸ್ ಐ ಸರ್ ನೀವು ನಾವು ಇಲ್ಲೊಂದು ರಾತ್ರಿ ನಮಗೊಂದು ಮಾಹಿತಿಗೆ ಬಂದಿದೆ ಈ ಸ್ಟೇಷನ್ ಈ ಆರ್ ಟಿ ಓ ವ್ಯಾಪ್ತಿಯಲ್ಲಿ ಯಾವಾಗಲೂ ಒಂದು ವಾರ 10 ದಿವಸ ಹಿಂದೆನೋ ಮೀಡಿಯಾದವರು ಬಂದು ಒಬ್ಬ ವ್ಯಕ್ತಿಯನ್ನ ಇದೇ ಹತ್ತಿ ಮೇಲೆ ಸ್ಟೇಷನ್ ಅಲ್ಲಿ ಆತ ನಿಮ್ಮ ಹತ್ರನೇ ಬರ್ತಾನಂತೆ ನಿಮ್ಮ ಸ್ಟೇಷನ್ಗೆ ಬರ್ತಾನಂತೆ ಬಹುಶಃ ನಿಮ್ದು CCTV ತೆಗೆದ್ರೆ ಡೇಟ್ ತೆಗೆದ್ರೆ ಗೊತ್ತಾಗುತ್ತೆ ನಾನು ಈಗ ಅಲ್ಲಿ ಹೋಗಿ ನನ್ನ ಮೇಲೆ ಇವರು ಏನು ಜಾತಿ ನಿಂದನೆ ಮಾಡಿದ್ದಾರೆ ಅಂತೇಳಿ ಅಟ್ರಾಸಿಟಿ ಕೇಸ್ ಹಾಕೋದಕ್ಕೆ ಬರ್ತಾನಂತೆ ಈ ತರ ಅವ್ರು ಅಟ್ರಾಸಿಟಿ ಕೇಸ್ ಹಾಕೋದಕ್ಕೆ ಹೋಗಿದ್ದಾರೆ ಅಲ್ಲಿ ಅಂತೇಳಿ ಇಲ್ಲಿ ವಾರದ ಹಿಂದೆ ಕೆಲಸ ಮಾಡ್ತಾ ಇದ್ದಂತಹ ನಾಸಿರ್ ಅಹಮದ್ ಖಾನ್ ಅನ್ನುವಂಥವ್ರು ಅವರಿಗೆ ಮೀಡಿಯಾದವ್ರಿಗೆ ಕಾಲ್ ಮಾಡಿ ಹೇಳ್ತಾರೆ ಸೊ ಆವತ್ತು ಅವರು ರಾತ್ರಿ ವಿಡಿಯೋ ಅಂತ ತೋರಿಸಕ್ಕೆ ನಾನು ಅದೇ ಸ್ಥಳದಲ್ಲಿದ್ದೆ ನಾನು ಪ್ರೋಗ್ರಾಮ್ ಅಲ್ಲಿದ್ದೆ 4.5 ಲಕ್ಷ ರೂಪಾಯಿಯನ್ನ ಇಲ್ಲಿ ನಿಮ್ಮ ಅತಿ ಬೆಲೆ ವ್ಯಾಪ್ತಿಯ ಒಬ್ಬ ವ್ಯಕ್ತಿಯಿಂದ ಪವರ್ ಟಿವಿ ಅವರು ತಗೊಂಡು ಹೋಗ್ತಾರೆ ನಿಮ್ಗೆ ಏನಾದ್ರು ದೂರು ಬಂದಿದೆ ಸರ್ ಇಲ್ಲಿ ತನಕ ವಿಚಾರಕ್ಕೆ ನಾನೀಗ ಇವರು ಯೋಗೇಶ್ ಅಂತ ಇಲ್ಲಿನ ಆರ್ ಟಿ ಓ ಇನ್ಸ್ಪೆಕ್ಟರ್
ಅವರಿಗೆ ಹೇಳ್ತಾ ಇದೀವಿ ನಿಮ್ಮಲ್ಲಿ ಏನಾದ್ರು ಕಳತನ ಆಗಿದೆಯಾ ಅಂತ ಯಾಕಂದ್ರೆ ಅದು ಆಲ್ಟಿ ಓ ದುಡ್ಡು ಆಗಿದ್ರೆ ಅವನು ಕಟ್ಕೊಂಡು ಹೋಗ್ತಿರೋನು ಆಗಿರ್ಬೇಕು ಅಥವಾ ಕಟ್ಕೊಂಡು ಹೋಗಿರೋನು ಅಥವಾ ಇವ್ರು ಯಾರಿಗಾದ್ರು ಸಾಕ್ಷಿ ಬ್ಯಾಂಕ್ಗೆ ಹಾಕಪ್ಪ ಇನ್ನೊಂದು ಹಾಕಪ್ಪ ಬೇರೆ ಏನಾದ್ರು ಅವ್ಯವಸ್ಥೆಗಳಿದ್ರೆ ಅವನು ಇಲ್ಲ ನನ್ನ ಹತ್ರ ಇಲ್ಲ ಇದು ಯಾರೋ ಕತ್ಕೊಂಡು ಹೋಗಿದ್ದಾರೆ ಅಂತೇಳಿ ಇವ್ರು ಯಾರೋ ಒಬ್ರು ಇವ್ರ ಕೈಯಿಂದ ಹಾಕ್ಬೇಕಲ್ವ ಒಟ್ಟು ದುಡ್ಡು ಕಳ ದುಡ್ಡು ಕಳುವಾಗಿದೆ ಅಂದಾಗ ಅದು ಯಾರಿಗೋ ಒಬ್ರದ್ದು ಅಂತ ಗೊತ್ತಾಗುತ್ತಲ್ವಾ ಹಾಗಾಗಿ ನಿಮಗೆ ಯಾರಾದ್ರೂ ಕಳೆದ ಒಂದು ವಾರ ಆದ್ರೂ ಮೇಲೆ ಮೀಡಿಯಾದವರು ಬಂದು ನನ್ನ ಜಾತಿ ಯೋಜನೆ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ದುಡ್ಡು 4 ಲಕ್ಷ ರೂಪಾಯಿ ಕಳೆದ ಆಗಿದೆ ಅಂತ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರಿ ನಾವೊಂದು ಕಂಪ್ಲೇಂಟ್ ಸರ್ ಬಂದಿದೆ ಇದರಲ್ಲಿ ಏನ್ ಬಂದಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಡೋದು ಹತ್ತುಪಲ್ಲಿ ಚೆಕ್ ಪೋಸ್ಟ್ ಆರ್ ಟಿ ಓ ಚೆಕ್ ಪೋಸ್ಟ್ ಅವ್ಯವಹಾರ 4 ಲಕ್ಷ ಸಿಕ್ಕಿರುವ ಬಗ್ಗೆ ಅಹಮದ್ ಖಾನ್ ಅನ್ನುವಂಥವ್ರು ಪಿ ಬಿ ಓಗೆ ಫೋನ್ ಮಾಡಿ ಈ ತರಕ್ಕೆ ಅವರು ಸ್ಟೇಷನ್ ಅಲ್ಲಿ ಇದಾರೆ ಅಂತ ಹೇಳ್ತಾರಂತೆ ನಿಮ್ಮಲ್ಲಿ CCTV ಫುಟೇಜ್ ಸಿಗುತ್ತೆ ನಮಗೆ ಕಳೆದ 15 ದಿವಸದ್ದು ನಾವು ಆಟೆಯಲ್ಲಿ ಹಾಕಿದ್ರೆ ಸಿಗುತ್ತೆ ಆಮೇಲೆ ನಿಮ್ಮ ಸ್ಟೇಷನ್ ಇಲ್ಲಾರೋ ಒಂದಷ್ಟು ಜನ ಪೊಲೀಸ್ ಇದ್ದಾರೆ ಆ ವ್ಯಕ್ತಿಯ ಫೋಟೋ ತೋರಿಸಿದ್ರೆ ಯಾರು ಯಾರಿಂದ ಇವರು ಪವರ್ ಟಿ ವಿ ಅವರು ದುಡ್ಡು ಎತ್ಕೊಂಡು ಹೋಗಿದ್ದಾರೋ ಅವನ ವೆಹಿಕಲ್ ನಂಬರ್ ಇಲ್ಲ ಅದರಲ್ಲಿ ಕೆಂಪುದು ಫೋನ್ ಆಕ್ಟಿವ್ ಆಗಬೇಕು ಅದ್ರದ್ದೇನಾದ್ರು ತೋರಿಸಿದ್ರೆ ನಿಮ್ಮ ಕಚೇರಿ ವ್ಯಾಪ್ತಿಲಿರೋರಿಗೆ ಏನಾದ್ರು ಒಂದು ಅಂದಾಜು ಸಿಕ್ಕಬಹುದು ಆ ವ್ಯಕ್ತಿ ಇಲ್ಲಿ ಇದ್ದಾನಂತ ಇಲ್ಲಿ ಟೀಮ್ ಆರ್ತಾನಂತೆ ಇಲ್ಲಿ ಬಂದು ಆತ ಟೀಮ್ ಆರ್ತಾನಂತೆ ಅದ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಇಲ್ಲಿ ಆರ್ ಟಿ ಓದವರು ಕಾನೂನು ಬಾಹಿರವಾಗಿ ಹಣ ವಸೂಲಿಗೆ ನೇಮಿಸಿಕೊಂಡಿರುವಂತಹ ಅಥವಾ ಹಣ ಸಾಗಣೆ ಮಾಡೋದಕ್ಕೆ ನೇಮಿಸಿಕೊಂಡಿರುವಂತಹ ಒಬ್ಬ ಏಜೆಂಟ್ ಪಾಪ ಆತ ಖಾಸಗಿ ವ್ಯಕ್ತಿ ಆತ ಯಾವುದೇ ಕಾರಣಕ್ಕೂ ಸರ್ಕಾರಿ ನೌಕರ ಅಲ್ಲ ಈಗ ಆತ 4.5 ಲಕ್ಷ ಕಳ್ಕೊಂಡಿದ್ದಾನೆ 4.5 ಲಕ್ಷ ಅವನಿಗೆ ಎಲ್ಲಿಂದ ಬಂತು ಯಾಕೆ ಕಳ್ಕೊಂಡ ಯಾಕೆ ದೂರು ಕೊಟ್ಟಿಲ್ಲ ಅನ್ನೋದು ಬಹಳ ಗಂಭೀರವಾದ ವಿಚಾರ ಆಮೇಲೆ ಇದ್ಯಾವುದನ್ನು ನಾವು ಊಹಿಸ್ಕೊಂಡು ಹೇಳ್ತಾ ಇಲ್ಲ ನಾವು ರಾತ್ರಿ ಕಣ್ಣಾರೆ ಕಂಡ ವಿಡಿಯೋ ಸಾಕ್ಷಿಗಳ ಆಧಾರದ ಮೇಲೆ ಹೇಳ್ತಾ ಇದೀವಿ ನಿಮ್ಮ ಗಮನಕ್ಕೆ ಏನಾದ್ರು ನಿಮ್ಮ ಸ್ಟೇಷನ್ ಅಲ್ಲಿ ಯಾರಿಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ವಿಶ್ವನಾಥ ವಿಶ್ವನಾಥ್ ಅವರ ಅಲ್ಲಿ ನಿಮ್ಮ ಗಮನಕ್ಕೆ ಅಲ್ಲಿ ಏನಾದ್ರು ಬಂದಿದೆಯಾ ಅದು ಏನೂ ಬಂದಿಲ್ಲ ಸೊ ಹಾಗಿದ್ರೆ ಯೋಗೇಶ್ ಅವರೇ ನಾವು ಸ್ವಲ್ಪ ಹಿಂದೆ ಹೋಗ್ತೀವಿ ಅಂದ್ರೆ ಈಗ ಇದರಲ್ಲಿ ಇಲ್ಲಿಂದ ಬರ್ತಾರೆ ಈಗ ನೀವು ಬರ್ತಾರ ದುಡ್ಡು ಕಟ್ಟಬೇಕಂತವರು ಇದೇನೇನಾ ಹಿಂದ್ಗಡೆ ಅವ್ರ ಗಾಡಿ ನಿಲ್ಸೋದಿಲ್ಲಿ ಗಾಡಿ ಮಾತ್ರ ಇಲ್ಲಾಂದ್ರೆ ರೋಡಲ್ಲೇ ನಿಲ್ಸ್ಕೊಂಡು ಸೊ ಅವರು ಹಿಂದೆ ನಿಲ್ಲಿಸಿದಾಗ ಮತ್ತೆ ಹೀಗೆ ನಡ್ಕೊಂಡು ಬರ್ತಾರಾ ಅಂದಾಜು ನಿಮಗೆ ಇಲ್ಲಿ ಸರಾಸರಿಯಾಗಿ ದಿವಸಕ್ಕೆ ಎಷ್ಟು ಬಿಲ್ ಮಾಡ್ತೀರಾ ಸರ್ ಅಂದ್ರೆ ಅದು ಏನು ಬರೀ ಓವರ್ ಲೋಡ್ ಮಾಡ್ತೀರಾ ಬರೀ ಪರ್ಮಿಟ್ ಮಾಡ್ತಾರೆ ಬರೋದಿಲ್ಲ ಅಂದಾಜು 24 ಅವರ್ಸ್ ಅಲ್ಲಿ ಎಷ್ಟು ಪರ್ಮಿಟ್ ಕೊಡ್ತೀರ ಸರಾಸರಿಯಾಗಿ ಯಾಕಂದ್ರೆ ಬೇರೆ ಬೇರೆ ಹೋಗುತ್ತೆ ಒಂದು 500 ಗಾಡಿ ಸರಾಸರಿ ನೀವು ತಿಳ್ಕೊಂಡಿರ್ಬೇಕು ಮಿಸ್ಟರ್ ಯೋಗಿ ಯಾಕಂದ್ರೆ ಯಾವ ರೀತಿ ಅಂದ್ರೆ ಹೆಂಗಿಲ್ಲ ಒಟ್ಟಿನ ಆಫೀಸರ್ ಅರಿಯು ಮೆತ್ತಿಗೆಲ್ಲ ಮಾತಾಡೋದು ಮತ್ತೆ ನೀವು ಗೊತ್ತಿಲ್ಲಂದ್ರೆ ಹೇಗೆ ನೀವು ಕೆಲಸ ಮಾಡ್ತಿದ್ದೀರಲ್ವಾ ಆವರೇಜ್ ಆಗಿ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ನೀವು ನಮ್ ಸಂಬಳಕ್ಕಿರೋದು ನೀವು ಜನರ ಸಂಬಳಕ್ಕಿರೋದು ಮತ್ತೆ ಆವರೇಜ್ ಆಗಿ ಒಂದು ತಿಂಗಳಲ್ಲಿ 10,000 ಗಾಡಿಗಳು ಬಂದು ಅಂದ್ರೆ 30 ಡಿವೈಡ್ ಮಾಡಿದ್ರೆ ಎಷ್ಟಾಯ್ತು ಸುಮ್ಮನೆ ನಿಮ್ಗೆ ಸಂಬಂಧ ಇಲ್ಲ ನಿಖರವಾಗಿಲ್ಲ ಆವರೇಜ್ ಒಂದು 7 ಡೇಸ್ ಅಲ್ಲೋ 30 ಡೇಸ್ ಅಲ್ಲೋ 6 ಮಂತ್ಸ್ ಅಲ್ಲೋ ಪರ್ ಡೇ ಆವರೇಜ್ ಎಷ್ಟು ಗಾಡಿಗೆ ಈಗ 300 ಅಥವಾ ಬೇರೆ ಅದೇ ಅದ್ರದ್ದು ಆವರೇಜ್ ಎಷ್ಟು ಇರ್ಬೋದು ಒಂದೂವರೆ ಲಕ್ಷ ಪರ್ಮಿಟ್ಗೆ ಈಗ ಅಲ್ಲಿ 330 ರೂಪಾಯಿ ಕೊಟ್ಟಿದ್ದೆ ಅದಕ್ಕೆ ಬರೀ ಅದು 407 ಸರಿ ಈಗ ನಿಮಗೆ ಅದು ಹೋಗಿ ಬಿಡೋಣ ಈಗ ನಿಮ್ಮ ಹತ್ರ ಈ 1ನೇ ತಾರೀಕು 2ನೇ ತಾರೀಕು 3ನೇ ತಾರೀಕು ಇಷ್ಟು ಬಿಲ್ ಆಗಿದೆ ಅಂತ ಇರುತ್ತಲ್ಲ ಅದ್ರ ಆವರೇಜ್ ಎಷ್ಟಿರ್ಬೋದು ಒಂದ್ ದಿವಸಕ್ಕೆ 20,000 ಒಂದೊಂದ್ ದಿವಸ 30,000 ಇವೆಲ್ಲ ಸೇರಿದಾಗ ಒಂದ್ ದಿವಸಕ್ಕೆ ಲಕ್ಷ ಅಂದಾಜು 1 ಲಕ್ಷ ಇನ್ನೂ ಜಾಸ್ತಿ ಎಷ್ಟು ನೀವು ಅದನ್ನ ಅವತ್ತೇ ಟ್ರೆಸ್ಬಿ ಕಟ್ತೀರಾ ಏನ್ ಮಾಡ್ತೀರಾ ಈಗ ಹೋಗಿದಾರೆ ನಿಮ್ಮವರು ಹೋಗ್ತಾರಾ ಹೋಗ್ಬೇಕಾ ಹೋಗ್ತಾರೆ ಇಲ್ಲೇ ಹತ್ತಿ ಬೆಲೆಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲೇ ಕಟ್ತಾರೆ ಅವರು ಸೊ ಈಗ 4.5 ಲಕ್ಷ ಅಲ್ಲಿ ಸಿಕ್ಕಿದೆ ಅಂತ ಮಾಹಿತಿ ಇರೋದ್ರಿ ಮೇಲೆ ನೀವು ಇಲ್ಲಿ ಪ್ರತಿ ದಿವಸದ ಆದಾಯನೇ ಪ್ರತಿ ದಿವಸದ ಏನ್ ಬಿಲ್ ಆಗಿರುವಂತಹ ಆದಾಯನೇ 1 ಲಕ್ಷ ಅಂದಾಜು
ಅಷ್ಟೇ ತಾನೆ ಒಂದು ಒಂದೂವರೆ ಲಕ್ಷ ಹಬ್ಬ ಬಂದ ಎರಡು ಲಕ್ಷನಾ ಹೇಳಕ್ಕ ಕೆಲವು ಟೈಮ್ 8 ಲಕ್ಷ ಇರ್ಬೋದು ಆದ್ರೆ ಬಹುತೇಕ ದಿನಗಳಲ್ಲಿ ಆಗ್ಲಿ ಹೇಳಕ ಅಲ್ಲ ನಾವು ಆಟ ಅಂತ ತಗೊಂಡೆ ಬಂದ್ಬಿಡುತ್ತೆ ಈ ಪ್ರತಿ ದಿವಸ ಬಂದ್ಬಿಡುತ್ತೆ ಅದಲ್ಲ ನೀವು ಇನ್ಸ್ಪೆಕ್ಟರ್ ಆಗಿದ್ದೀರಾ ಮಿನಿಮಮ್ ಡಿಗ್ರಿ ಓದಿರ್ತೀರಾ ಅಲ್ವಾ ಇನ್ಸ್ಪೆಕ್ಟರ್ ಆಗೋದು ಎಸ್ ಐ ಬಂದಿರೋದಲ್ವಾ ಅಲ್ಲ ಕಾಸ ಬಂದಿರೋದಿಲ್ಲ ಎಲ್ಲಿಂದ ಬಂದಿರ್ತೀರಾ ಮೆಕ್ಯಾನಿಕಲ್ ಇಂಜಿನಿಯರ್ ಓ ನೀವು ನನ್ನ ಹಾಗೆ ಇಂಜಿನಿಯರ್ ಬಿ ಮತ್ತೆ ನಿಮಗೆ ಆವರೇಜ್ ಎಲ್ಲ ಚೆನ್ನಾಗಿ ಗೊತ್ತಿರ್ಬೇಕಲ್ಲ ಅದಕ್ಕೆ ಈಗ ದಿವಸಕ್ಕೆ ಆವರೇಜ್ ಆಗಿ ಬರುತ್ತೆ ಅಂತ ನಾನು ಹೇಳ್ತಿರುವಾಗ ನಿಮ್ಗೆ ಒಂದಷ್ಟು ಮಾಹಿತಿ ಇರಬೇಕು ಇಂಜಿನಿಯರ್ ಇಂಜಿನಿಯರ್ ಪಾಸ್ ಆಗಿರೋದು ಬಂದಿಲ್ಲ ಪಾಸ್ ಆಗಿದ್ದೀರಾ ಮೆಕ್ಯಾನಿಕಲ್ ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಹಾಗಾಗಿ ಸಾಕಷ್ಟು ನಿಮಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಶೇಷವಾಗಿ ಗಣಿತ ಮ್ಯಾಥ್ಸ್ ಮತ್ತು ಇವೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ನಾನು ಕೇಳ್ತಾ ಇರೋ ಪ್ರಶ್ನೆ ಹಾಗಾಗಿ ಇಲ್ಲಿ 4.5 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಏನಾದ್ರು ಬರಕ್ ಸಾಧ್ಯ ಇದೆಯಾ ಆ ತಾರೀಕೆ ಸಾಧ್ಯನೇ ಇಲ್ಲ ಅದು ನಮ್ದಾರ ಕಂಪ್ಲೇಂಟ್ ಕೊಡಬೇಕು ನಿಮ್ದಾಗಿದ್ರೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಈಗ ಒಂದು ಮಾಹಿತಿ ಸುಮ್ಮನೆ ಯಾವುದೋ ಒಂದು ವೆಹಿಕಲ್ ಬರುತ್ತೆ ಅಲ್ಲಿ ಆತನಿಗೆ 50,000 ರೂಪಾಯಿ 60,000 ರೂಪಾಯಿ ಫೈನ್ ಹಾಕ್ಬೇಕಾಗಿರುತ್ತೆ ಫೈನ್ ಅಂದ್ರೆ ಪರ್ಮಿಟ್ ಕೊಡ್ಬೇಕಾಗಿರುತ್ತೆ ಆತನಿಗೆ ಬೇರೆ ಯಾವುದೋ ಬಾಬತ್ತಲ್ಲಿ 20,000 ಕೊಟ್ಟು 30,000 ರೂಪಾಯಿ ಎಕ್ಸ್ಟ್ರಾ ತಗೊಳ್ಳೋ ಚಾನ್ಸ್ ಇದೆಯಾ ಇಲ್ಲ ಇದು ಹೆಂಗಿಲ್ಲ ಹೆಂಗ್ ಇರೋದಕ್ಕೆ ಹೆಂಗ್ ಸಾಧ್ಯ ಇಲ್ಲ ಅಂತ ಅಂದ್ರೆ ಯಾರು ನೋಡ್ತಾ ಇಲ್ಲ ಅಂದಾಗ ಏನಾದ್ರು ಮಾಡೋದ್ ಕಡೆ ಆಗುತ್ತಾ ಯಾರು ನೋಡ್ತಾ ಇಲ್ಲ ಅಲ್ಲಿ ಯಾರು ಮಾತಾಡ್ಕೊಂಡು ಬಂದು ಇದು 42 ಗಾಡಿ ಬದಲಿಗೆ 42 ಸೀಟ್ ಗಾಡಿ ಅಂತ ತೆಗೆದುಕೊಂಡು ಹೋಗೋದಕ್ಕೆ 42 ಸೀಟ್ ಗಾಡಿಗಾದ್ರೆ 1 ಲಕ್ಷ ಇರುತ್ತೆ 22 ಸೀಟ್ಗಾದ್ರೆ 70,000 ಇರುತ್ತೆ ಅನ್ಕೊಳ್ಳೋಣ ಅಥವಾ 50,000 ಇರುತ್ತೆ ಅನ್ಕೊಳ್ಳೋಣ 75,000 ಕೊಟ್ಟು 22 ಸೀಟ್ ಗಾಡಿ ತಗೊಂಡು ಹೋಗೋದಕ್ಕೆ ಸಾಧ್ಯತೆ ಇದೆಯಾ ಅಂತ ಇರ್ಬಹುದು ಆದ್ರೆ ಒಟ್ಟಾರೆ ಸಿಸ್ಟಮಿಕ್ ಆಗಿ ಒಂದು ಕರೆಕ್ಷನ್ ಇದೆ ಒಂದಿದೆ ಅಂದಾಗ ಅವ್ನು ಸೀಲ್ ಆಗ್ತಾನಲ್ಲ ಇಲ್ಲಿ ಇವನ್ನ ಕೇಳಬಾರ್ದು ಅಂತ ಆ ತರಕ್ಕೆ ಸೀಲ್ ತೋರಿಸಿದಾಗ ಅವ್ನು ಕೇಳದಿರ್ಬಹುದು ಅಲ್ಲ ಇದು ರಾತ್ರಿ ನಾವು ಕಣ್ಣರ ನೋಡಿರೋದ್ರಿಂದ ಹೇಳ್ತಾ ಇದೀವಿ ನಾನು ನಿಮ್ಮನ್ನ ಇದು ಟಾರ್ಗೆಟ್ ಮಾಡ್ತಾ ಇಲ್ಲ ಮಾಹಿತಿ ಕೇವಲ ನಮ್ಮ ಅಕಾಡೆಮಿಕ್ ಇಂಟ್ರೆಸ್ಟ್ ಅಷ್ಟೇ ಅಲ್ಲ ನಾವು ಇದನ್ನ ಕಂಪ್ಲೇಂಟ್ ಕೊಡ್ಬೇಕು ಇವ್ರಿಗೆ 4.5 ಲಕ್ಷ ಈ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬೆಂಗಳೂರಿಂದ ಬಂದಿರುವಂತವ್ರು ಒಬ್ಬ ವ್ಯಕ್ತಿಯಿಂದ ಇಟ್ಕೊಂಡು ಹೋಗಿದ್ದಾರೆ ಅಥವಾ ತಗೊಂಡು ಹೋಗಿದ್ದಾರೆ ಆ ವ್ಯಕ್ತಿ ಕ್ಲೇಮ್ ಮಾಡ್ತಾ ಇಲ್ಲ ಇವರು ಈಗ 4.5 ಲಕ್ಷನ ಮನಸ್ಸು ಕೊಡೋದಕ್ಕೆ ಹೋಗ್ತಾ ಇದಾರೆ ಯಾರಿಗೆ ನಿಮ್ಮ ಸಾರಿಗೆ ಸಚಿವರು ಕೊಡೋದಕ್ಕೆ ಹೋಗ್ತಾ ಇದಾರೆ ಅದನ್ನ ಅದು ಅಲ್ಲಿಗೆ ನಿಲ್ಬಾರ್ದು ಅದು ಕೇವಲ ಟಿವಿಗಳಲ್ಲಿ ಅದು ಯಾವ್ದೋ ಒಂದು ವಿಚಾರಕ್ಕೆ ಬಂದಾಗ ಆಗುತ್ತೆ ಇದು ಯಾರು ದುಡ್ಡು ಅಂತ ಮಾಡ್ಬೇಕಲ್ಲ ಇವ್ರಿಗೆ ಇವ್ರು ನಾವೇನೋ ಕಂಪ್ಲೇಂಟ್ ಕೊಡ್ಬೇಕು ಅಂದ್ರೆ ನಾವೇನೋ ಮಾಹಿತಿ ಕೊಡ್ಬೇಕಲ್ಲ ಇವ್ರಿಗೆ ಯಾರೋ ಒಬ್ಬ ಅನಾಮಿಕ ಇನ್ನೊಬ್ಬ ಅನಾಮಿಕನಿಂದ 4.5 ಲಕ್ಷ ಕಿತ್ಕೊಂಡೋದ 4.5 ಲಕ್ಷಕ್ಕೆ ಏನು ಇಲ್ಲ ಅಂದಾಗ ನಾವು ಇಲ್ಲಿ ಈ ಭಾಗದಲ್ಲಿ ಈ ನಿಮ್ಮ ಆವರಣದಲ್ಲಿ ಆಗಿರೋದ್ರಿಂದ ಆವರಣದ ಬಹುತೇಕ ಭಾಗ ಸಿಸಿಟಿವಿಯಲ್ಲಿ ಇಲ್ಲದೆ ಇರೋದ್ರಿಂದ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡೋದ್ರಿಂದ ನಮ್ಗೊಂದು ಮಾಹಿತಿ ಬೇಕು ಅದಕ್ಕೆ ಕೇಳ್ತಾ ಇದ್ದೀನಿ ಸೊ ಆ ತರಕ್ಕೆ ಸಾಧ್ಯನೇ ಇಲ್ವಾ ಸಾಧ್ಯ ಇದೆ ಅಲ್ವಾ ನಿಮ್ಮಲ್ಲಿ ಆಗದೆ ಇರ್ಬೋದು ನಿಮ್ಮಲ್ಲಿ ಅತಿ ಬೆಲೆ ಇದರಲ್ಲಿ ಆಗದೆ ಇರ್ಬೋದು ಆ ತರಕ್ಕೆ